ದ್ರಾವಿಡ ನುಡಿಗಳಿಗೆ ಸಾವಿರಾರು ವರ್ಷದ ಚರಿತ್ರೆ ಇದೆ. ಪ್ರಪಂಚದಲ್ಲಿ ಒಂದು ನುಡಿ ವ್ಯವಸ್ಥೆ, ನುಡಿ ಪದ್ಧತಿ ಈ ತರ ಸ್ಟಾರ್ಟ್ ಆಗಿದ್ದೆ ದ್ರಾವಿಡ ನುಡಿಗಳಿಂದ. ಇಲ್ಲಿ ಏನು ಈ ಸಂಸ್ಕೃತ ಅನ್ನುವಂತ ಒಂದು ಒಂದು ನುಡಿ ಅಂತ ಹೇಳೋದಕ್ಕೂ ಇದಕ್ಕಷ್ಟು ಮಾನ್ಯತೆ ಇಲ್ಲ. ಈ ಒಂದು ಅಶೋಕರ ಶಾಸನಗಳು ಇದ್ರ ಮುಖಾಂತರ ಸರ್ಕಾರಗಳು ಏನು ಇವರು ಹಿಂದುಳಿದಿದೆ ಅಂತ ಏನು ಮಾತಾಡ್ತಾರೆ ಅದೇ ಜಿಲ್ಲೆಯಲ್ಲಿ. ಇದರಿಂದ ಕನ್ನಡ ನುಡಿಗೆ ಲಿಪಿ ಯಾವ ರೀತಿ ಇದು ಪೂರಕ ಆಯಿತು. ಎಲ್ಲರಿಗೂ ಶರಣು. ದ್ರಾವಿಡ ನುಡಿಗಳಿಗೆ ಸಾವಿರಾರು ವರ್ಷದ ಚರಿತ್ರೆ ಇದೆ. ಮತ್ತು ಪ್ರಪಂಚದಲ್ಲಿ ಒಂದು ನುಡಿ ವ್ಯವಸ್ಥೆ, ನುಡಿ ಪದ್ಧತಿ ಈ ಥರ ಸ್ಟಾರ್ಟ್ ಆಗಿದ್ದೆ ದ್ರಾವಿಡ ನುಡಿಗಳಿಂದ. ಇದು ಮೌಖಿಕವಾಗಿ ಇದ್ದಂಥ ನುಡಿಗಳು, ಅಂದರೆ ಬಾಯಿಂದ ಬಾಯಿಗೆ ಮಾತ್ರ ಅದು ಪೀಳಿಗೆಯಿಂದ ಪೀಳಿಗೆಗೆ ಹೋಗ್ತಾ ಇತ್ತು. ಬರವಣಿಗೆ ಇರಲಿಲ್ಲ. ಇರಲಿಲ್ಲ ಅನ್ನೋದಕ್ಕಿಂತ ಅದು ಒಂದು ಗಟ್ಟಿ ಪದಾರ್ಥದ ಮೇಲೆ ಮಾಡಂಗೆ ಇರಲಿಲ್ಲ. ಯಾವಾಗ ಆರ್ಯರು ಬರ್ತಾರೋ ಇವರು ಬಂದ ಮೇಲೆ ಬರೀ ಬಾಯಿಪಾಠಕ್ಕೆ ಒತ್ತನ್ನು ಕೊಡ್ತಿದ್ರು, ಮತ್ತು ಮರಳಲ್ಲಿ ಅಭ್ಯಾಸನ ಮಾಡಿಸ್ತಿದ್ರು. ಗಟ್ಟಿ ಪದಾರ್ಥದ ಮೇಲೆ ಬರೆಯಂಗಿರಲಿಲ್ಲ. ಮತ್ತು ಇವತ್ತು ಏನು ಲಿಪಿಗಳಿದೆ ಇಷ್ಟು ಸರಳವಾಗಿ ಲಿಪಿ ಇರಲಿಲ್ಲ, ಮತ್ತು ಆವಾಗ ಬರೆಯುವಂಥ ಸಲಕರಣೆಗಳು ಕೂಡ ಇರಲಿಲ್ಲ. ಆದ್ದರಿಂದ ಬಾಯಿಪಾಠ ಆಗ್ತಿತ್ತು, ಮತ್ತು ಅದು ಪೀಳಿಗೆಯಿಂದ ಪೀಳಿಗೆಗೆ ಬಾಯಿಂದ ಬಾಯಿಗೆ ಮಾತ್ರ ಯಾವುದೇ ಒಂದು ಭಾಷೆ ತಲುಪ್ತಿತ್ತು. ಭಾಷೆ ಅನ್ನುವಂಥ ಪದನೇ ಸಂಸ್ಕೃತ ಪದ, ಕನ್ನಡ ಪದ ನುಡಿ. ನೋಡಿ, ನಾವು ಮಾತಾಡ್ತಾ ಭಾಷೆ ಅನ್ನೋದನ್ನ ಬಳಸಿ ಬಳಸಿ ನುಡಿ ಅಂತ ಬಳಸೋದಕ್ಕೇ ಒಂಥರ ಕಷ್ಟಕರವಾದಂಥ ಪರಿಸ್ಥಿತಿಲಿ ನಾವಿದ್ದೀವಿ. ಯಾಕೆ ಇದನ್ನೆಲ್ಲ ಅವಾಗವಾಗ ನಾವು ಹೇಳ್ತಾ ಇರ್ತೀವಿ ಅಂತಂದರೆ, ಇಲ್ಲಿ ಏನು ಈ ಸಂಸ್ಕೃತ ಅನ್ನುವಂಥ ಒಂದು ಒಂದು ನುಡಿ ಅಂತ ಹೇಳೋದಕ್ಕೂ ಇದಕ್ಕಷ್ಟು ಮಾನ್ಯತೆ ಇಲ್ಲ. ಯಾಕಂತಂದರೆ ದ್ರಾವಿಡ್ರನ್ನ ಮೋಸ ಮಾಡೋದಕ್ಕೋಸ್ಕರನೇ ಆರ್ಯರು ನಮ್ಮ ಒಂದು ನುಡಿ ಪದ್ಧತಿಲೇ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಮಾಡ್ಕೊಂಡು ಅದನ್ನು ಕೋಡೆಡ್ ಲ್ಯಾಂಗ್ವೇಜ್ ಥರ ಬಳಸಿ ಮೋಸ ಮಾಡೋದಕ್ಕೇ ಬಳಸಿದಂಥ ಒಂದು ಪಿತೂರಿ ಅದು ಸಂಸ್ಕೃತ. ಈ ಒಂದು ಟೈಮಲ್ಲಿ ಬುದ್ಧರು ಚಿಂತನೆಗಳನ್ನ ಹರಡೋಕ್ಕೆ ಶುರು ಮಾಡಿದ್ಮೇಲೆ, ಅವರ ನಂತರ ಒಂದು 200-300 ವರ್ಷ ಆದಮೇಲೆ ಅಶೋಕ ಮಹಾರಾಜ ಅವ್ರಿಗೆ ಬುದ್ಧರ ಆಲೋಚನೆಗಳು ತಲುಪಿದ ಮೇಲೆ ಅವರು ಆ ಆಲೋಚನೆಗಳನ್ನೆಲ್ಲ ಒಂದು ಕೆತ್ತನೆಗಳನ್ನ ಮಾಡಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿವರೆಗೂ ಗಟ್ಟಿ ಪದಾರ್ಥದ ಮೇಲೆ ಈ ಒಂದು ಬರವಣಿಗೆನ ಮಾಡಿಸೋದು ಇರಲೇ ಇಲ್ಲ. ಯಾವಾಗ ಅಶೋಕ ಮಹಾರಾಜರು ದೊಡ್ಡ ದೊಡ್ಡ ಕಲ್ಲುಗಳ ಮೇಲೆ, ಸಣ್ಣ ಕಲ್ಲ ಮೇಲೆ ಎಲ್ಲ ಕೆತ್ತನೆಗಳನ್ನ ಮಾಡಿಸ್ತಾರೋ, ಇವತ್ತಿನ ಏನು ಕರ್ನಾಟಕದ ಕೊಪ್ಪಳ ಇದೆ ಅಲ್ಲೂ ಕೂಡ ಎರಡು ಆ ಥರ ಇದೆ. ಪಾಲಿಕೆ ಗುಂಡು ಅಂತ ಒಂದು, ಇನ್ನೊಂದು ಆ ಮಠದ ಹತ್ರ ಗವಿ ಮಠದ ಹತ್ರ ಒಂದಿದೆ. ಅದು ನಮಗೆ ಓದೋಕ್ಕೆ ಗೊತ್ತಾಗಲ್ಲ ಅಲ್ಲಿ ಬರೆದಿರುವಂಥದ್ದು. ಅದಕ್ಕೆ PhD ಮಾಡಿರ್ತಾರೆ ಆ ಶಾಸನಗಳನ್ನ ಓದುವಂಥವ್ರು. ಅಂಥವ್ರ ಪ್ರೊಫೆಸರ್ಗಳನ್ನ ಹತ್ರ ರೆಫರೆನ್ಸ್ ತಗೊಂಡೆ ನಾವು ಒಂದಷ್ಟು ಅದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಯಾಕೆ ಇದು ಭಾಳ ಅಗತ್ಯ ಅಂತಂದರೆ, ಇತ್ತೀಚೆಗೆ ಒಂದು ವಿಡಿಯೋನ ನಾನು ಗಮನಿಸಿದೆ. ಟ್ರೆಕ್ಕಿಂಗ್ಗೆ ಹೋಗೋದಕ್ಕೆ, ಯಾವುದೋ ಕುಮಾರ ಪರ್ವತ ಟ್ರೆಕ್ಕಿಂಗ್ ಹೋಗೋದಕ್ಕೆ ಸಾವಿರಾರು ಯೂತ್ಸು ಹೋಗಿ ನಿಂತುಬಿಟ್ಟಿದ್ರು. ಅದು ಹೋಗಬಾರ್ದು ಅಂತಲ್ಲ, ಹೋಗಲಿ, ಅಲ್ಲೂ ಟ್ರೆಕ್ಕಿಂಗ್ ಮಾಡಲಿ, ಅದ್ರ ಜೊತೆಗೆ ನಮ್ಮ ಕನ್ನಡ ನುಡಿಗೆ ಅದು ವಿಕಾಸ ಹೊಂದೋದಕ್ಕೆ, ಕನ್ನಡ ನುಡಿ ಒಂದು ಮಾತಲ್ಲಿ ವಿಕಾಸ ಹೊಂದಿರ್ಬೋದು ಇಲ್ಲ ಬರವಣಿಗೆಯಲ್ಲಿ ವಿಕಾಸ ಹೊಂದಿರ್ಬೋದು, ಇದರ ಮೂಲ ಮತ್ತು ಅದಕ್ಕೆ ಪೂರಕವಾದ ವಿಚಾರಗಳು ಮತ್ತು ಅದಕ್ಕೆ ಮಾರಕವಾದ ವಿಚಾರಗಳು ಏನೇ ಇದ್ರೂ ಅದನ್ನು ಕೂಡ ನಾವು ಇಂಟ್ರೆಸ್ಟ್ ತೋರಿಸಿ ತಿಳ್ಕೊಳ್ಬೇಕು. ಅಂಥ ಒಂದು ಜಾಗ ಕೊಪ್ಪಳ. ಕೊಪ್ಪಳ ಅಂತಂದ ತಕ್ಷಣ, ಚಾಮರಾಜನಗರ ಅಂದ ತಕ್ಷಣ ಕರ್ನಾಟಕದಲ್ಲಿ ಭಾಳ ಹಿಂದುಳಿದಿರೋ ಜಿಲ್ಲೆ, ಭಾಳ ಹಿಂದಿರುಳಿದಿರೋ ಜಿಲ್ಲೆ ಈ ಥರ ಎಲ್ಲ ಮಾತಾಡ್ತಾ ಇರ್ತಾರೆ. ಅಲ್ಲಿ ಇರುವಂಥ ಪಾಸಿಟಿವ್ ಏನು ಅಂತಂದರೆ, ಈ ಒಂದು ಅಶೋಕರ ಶಾಸನಗಳು ಇದ್ರ ಮುಖಾಂತರ ಸರ್ಕಾರಗಳು ಏನು ಇವರು ಹಿಂದುಳಿದಿದೆ ಅಂತ ಏನು ಮಾತಾಡ್ತಾರೆ ಅದೇ ಜಿಲ್ಲೆಯಲ್ಲಿ. ಆ ಜಿಲ್ಲೆ ಬಾರ್ಡ್ರಲ್ಲಿ ಯಾವುದೋ ಒಂದು ಬೆಟ್ಟದ ಮೇಲೆ ಕೋತಿ ಸತ್ತೋಗಿದ್ದಂತೆ ಅದನ್ನೇ ಅಲ್ಲಿ ಆ ಕೋತಿ ಹುಟ್ಟಿದ ಜಾಗ ಅದೇ ಈ ಏನು ಇವರು ಹಿಂದಿ ನಾಡಲ್ಲಿ ನಾರ್ತ್ ಇಂಡಿಯಾದಲ್ಲಿ ಕಟ್ಟಿರುವ ಒಂದು ಕಟ್ಟಡಕ್ಕೆ ಕನೆಕ್ಷನ್ ಕೊಡೋದಕ್ಕೆ ಆ ಕಲ್ಪನೆಯ ಕತೆ ಏನಿದೆ ಅವ್ರಿಗೂ ಇವ್ರಿಗೂ ಕನೆಕ್ಷನ್ನ ಕೊಟ್ಟಿದ್ದಾರೆ. ಅದ್ರ ಬದಲು ಈ ಅಶೋಕರ ಶಾಸನ ಏನಿದೆ ಆ ಬೆಟ್ಟದ ಮೇಲೆ ಇವರು ತೋರಿಸ್ಬೋದಲ್ಲ, ಇದನ್ನು ಅಭಿವೃದ್ಧಿ ಪಡಿಸ್ಬೋದಲ್ಲ, ಇದರಿಂದ ಕನ್ನಡ ನುಡಿಗೆ ಲಿಪಿ ಯಾವ ರೀತಿ ಇದು ಪೂರಕ ಆಯಿತು. ಯಾವಾಗ ಅಶೋಕ ಮಹಾರಾಜರು ಇದನ್ನು ಬರೆಸಿದ್ರೋ ಆ ನಂತರ ಕನ್ನಡ ಮಾತಾಡ್ತಿದ್ದವರು ಇವ್ರಿಗೂ ಕೂಡ ನಾವು ಒಂದು ಲಿಪಿನ ಕಂಡಿಡ್ಕೋಬೇಕು, ನಾವು ಆ ಲಿಪಿಲಿ ದಾಖಲಿಸಿಡಬೇಕು ನಮ್ಮ ಚಿಂತನೆಗಳನ್ನ ಅನ್ನುವಂಥದ್ದು ಕನ್ನಡ ಮಾತ್ರ ಅಲ್ಲ, ತಮಿಳು, ತೆಲುಗು ಎಲ್ಲದಕ್ಕೂ ಸ್ಟಾರ್ಟ್ ಆಗಿದ್ದು. ಸಂಸ್ಕೃತ, ಈವನ್ ಸಂಸ್ಕೃತಕ್ಕೂ ಕೂಡ ಆಮೇಲೆ ಶುರು ಆದಂಥದ್ದು ಈ ಲಿಪಿ ವ್ಯವಸ್ಥೆ
ಬಂದಂಥದ್ದು. ಈ ಒಂದು ಶಾಸನಗಳನ್ನ ನೋಡುವಂಥದ್ದು ಅದೊಂದು ಒಳ್ಳೆ ಕೆಲಸ, ಒಂದು ಅರಿವನ್ನ ಹೆಚ್ಚಿಸುವಂತ ಕೆಲಸ ಆಗಿರೋದ್ರಿಂದ ಸರ್ಕಾರಗಳು ಇಂಟ್ರೆಸ್ಟ್ ತಗೋಬೇಕು. ಈ ಮೌಢ್ಯ ಏನು, ಈ ದೇವರು ದಿಂಡ್ರು ಅಂತ ಅಂದ್ಬಿಟ್ರೆ ಯಾವುದೋ ಒಂದು ಸಂಘಟನೆ ಆ ರಾಜಕೀಯ ಉದ್ದೇಶಕ್ಕೋಸ್ಕರ ಜನರನ್ನ ಮೌಢ್ಯಕ್ಕೆ ತಳ್ಳಿ ಅಲ್ಲಿ ಅದನ್ನ ಒಂದು ಟೂರಿಸಮ್ ಆಗಿ ಡೆವಲಪ್ ಮಾಡಿಬಿಡ್ಬೋದು. ಆದರೆ ಒಂದು ಅರಿವನ್ನ ಬರೆಸ್ಬೇಕು ಅಂತಂದಾಗ ಸರ್ಕಾರಗಳು ಕೈ ಜೋಡಿಸ್ಬೇಕಾಗುತ್ತೆ. ಕೊಪ್ಪಳ ನಿಜವಾಗ್ಲೂ ಒಂದು ಒಳ್ಳೆಯ ಜಿಲ್ಲೆ, ಅದನ್ನು ಅಭಿವೃದ್ಧಿಪಡಿಸೋದಕ್ಕೆ ಈ ಒಂದು ಪಾಯಿಂಟ್ಗಳನ್ನು ಕೂಡ ಕನ್ಸಿಡರ್ ಮಾಡಬೇಕು. ಈ ಶಾಸನಗಳನ್ನ ಟ್ರೆಕ್ಕಿಂಗ್ ಮಾಡಿ ನೋಡುವಂಥ ವ್ಯವಸ್ಥೆಗಳನ್ನ ಮಾಡೋದ್ರಿಂದ ಕನ್ನಡ ನಾಡು ನುಡಿ ಬಗ್ಗೆ ಕನ್ನಡಿಗರಿಗೆ ಅತಿ ಹೆಚ್ಚು ಜ್ಞಾನ ಸಿಗುತ್ತೆ. ಮತ್ತು ಬುದ್ಧಿಸಮ್ ಅಂದ ತಕ್ಷಣವೇ ಬುದ್ಧಿಸಮಿಂದ ಅಶೋಕ ಮಹಾರಾಜ, ಅಶೋಕ ಮಹಾರಾಜರಿಂದ ಈ ಶಾಸನ, ಆ ಶಾಸನದಿಂದ ಅಲ್ಲಿಯ ಆ ಕೆತ್ತನೆ, ಅಲ್ಲಿಯ ಲಿಪಿಯಿಂದ ಕನ್ನಡ ಲಿಪಿ, ಈ ಥರ ಕನೆಕ್ಷನ್ನು. ಇದರಿಂದ ನಮಗೆ ಸಮಾನತೆಯನ್ನು ಕೂಡ ಚರ್ಚೆ ಆಗುತ್ತೆ, ಚರ್ಚೆ ವಿಷಯ ಆಗುತ್ತೆ. ಸಮಾನತೆ ಕೂಡ ಯಾರೆಲ್ಲ ಇಲ್ಲಿಗೆ ಭೇಟಿ ಕೊಡ್ತಾರೋ ಅವರ ತಲೆ ಒಳಗೆ ಸಮಾನತೆ ಕೂಡ ಒಂದು ವಿಚಾರ ಅವರ ತಲೆಯಲ್ಲಿ ಒಕ್ಕುತ್ತೆ. ಆದ್ದರಿಂದ ಕನ್ನಡ ನಾಡು ನುಡಿ ಮತ್ತು ಸಮಾನತೆ ಇದನ್ನು ನಾವೆಲ್ಲ ಯಾರು ಬಯಸ್ತೀವೋ ಅವರೆಲ್ಲರೂ ಕೂಡ ಇಲ್ಲಿಗೆ ಭೇಟಿ ಕೊಡಬೇಕು, ನೋಡಬೇಕು. ಜೊತೆಗೆ ಸರ್ಕಾರಕ್ಕೆ ನಾವೀಗೇನು ಈ ವಿಚಾರನ ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀವಿ, ಅದನ್ನು ನೀವು ಕೂಡ ಅಲ್ಲಿ ಭೇಟಿ ಕೊಟ್ಟಾದಮೇಲೆ ವಿಡಿಯೋ ಮುಖಾಂತರನೋ ಇಲ್ಲ ಅಂತಂದರೆ ಒಂದು ನಿಮ್ಮ ಸಂಘಟನೆ ಲೆಟ್ರೆಡಲ್ಲೋ ಇಲ್ಲ ನೇರವಾಗಿ ಸಂಪರ್ಕ ಇದ್ದರೆ ಯಾರಾದರೂ ಮಿನಿಸ್ಟ್ರ್ಗಳ ಗಮನಕ್ಕೆ ತಂದು ಇದೊಂದು ಟೂರಿಸಮ್ ಸ್ಪಾಟಾಗಿ ಡೆವಲಪ್ ಮಾಡಬೇಕು ಅಂತ ಕೋರ್ಕೊಳ್ತಿದ್ದೀವಿ. ಶರಣು, ಥ್ಯಾಂಕ್ ಯು.